ಇವತ್ತು ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ. ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಪಾಲಿಟಿಕ್ಸ್ ಏನು ಹೊಸದಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷ ಹೊಸದು, ಇವತ್ತು ಸೇರ್ಪಡೆ ಆಗಿದ್ರಿ, ಹೇಗನ್ನಿಸ್ತಾ ಇದೆ? ಇಲ್ಲ, ಕಾಂಗ್ರೆಸ್ ಪಕ್ಷ ನನಗೆ ಹೊಸದಲ್ವೇ ಅಲ್ಲ. ಯಾಕಂದ್ರೆ ನಮ್ಮ ತಂದೆ ಅಲ್ಲಿದ್ದವರು ಬಹಳ ದೊಡ್ಡ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಕಾಂಗ್ರೆಸ್ ಪಕ್ಷ. ಸೊ ದೇರ್ ಇಸ್ ಇಟ್ಸ್ ಲೈಕ್ ಕಮಿಂಗ್ ಬ್ಯಾಕ್ ಟು ನಮ್ಮ ತಾಯಿ ಮನೆಗೆ ವಾಪಸ್ ಬಂದಂಗಿದೆ ಅಷ್ಟೇ. ಬಹಳ ದಿನ ಶಿವರಾಜ್ಕುಮಾರ್ ಅವರು ಹಾಗೆ ಗೀತಾ ಶಿವರಾಜ್ಕುಮಾರ್ ಅವರು ಪಾಲಿಟಿಕ್ಸ್ ಬರಬೇಕು ಅಂತ ಕೆಲವು ಅಭಿಮಾನಿಗಳು ಕೂಡ ಇಚ್ಛೆ ಪಡ್ತಾ ಇದ್ರು. ಅದು ಇವತ್ತು ಶಿವರಾಜ್ಕುಮಾರ್ ಅವ್ರದ್ದು ಇದು ಕ್ಯಾಂಪೇನ್ ಮಾಡಬೇಕು ಮಧುಗೆ ಮತ್ತೆ ಕೆಲವ್ರಿಗೆ ಅನ್ನೋದು ಅವರು ಇಷ್ಟಪಟ್ಟು ಮಾಡ್ತಾ ಇರೋದು. ಇದರಲ್ಲಿ ನಾನು ಅವ್ರಿಗೆ ಫೋರ್ಸ್ ಮಾಡಿಲ್ಲ. ಬಟ್ ನನ್ನ ಡಿಸಿಷನ್ಸ್ ಯಾವುದೇ ಇದ್ರೂ ಅವ್ರನ್ನ ಕೇಳ್ದೇನೆ ನಾನು ಯಾವತ್ತೂ ಏನೂ ಮಾಡಿಲ್ಲ. ಸೊ ಇಸ್ ವೆರಿ ಹ್ಯಾಪಿ ಫಾರ್ ದಿಸ್ ಕ್ಯಾಂಪೇನ್ ಮಾಡೋಕ್ಕೂ ಅವ್ರು ಹ್ಯಾಪಿಯಾಗಿ ಅವರೇ ಹೇಳಿರೋದು. ಸೊ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇದೆ. ಸೊ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಟ್ಸ್ ಅಂಡರ್ ಡಿಸ್ಕಷನ್. ಇನ್ನೊಂದು ಎರಡು ದಿವಸದಲ್ಲಿ ಅದನ್ನ ಹೇಳ್ತೀವಿ. ಮೇಡಮ್, ಈಗ ಶಿವಣ್ಣ ಅವ್ರಿಗೂ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ನನಗೆ ಅನಿಸೋ ಪ್ರಕಾರ ಅವರು ಫಿಲ್ಮ್ ಇಂಡಸ್ಟ್ರಿ ಅವರಿಗೆ ಯಾವಾಗಲೂ ಮಾಡಿರೋದು. ಆಮೇಲೆ ಅದು ಬಿಟ್ಟು ಅವ್ರಿಗೆ ಬೇರೆ ಗೊತ್ತಿಲ್ಲ. ಈ ಪಾಲಿಟಿಕ್ಸ್ ವಿಷಯ ಎಲ್ಲ ಈಗ ಕೆಲವು ವರ್ಷಗಳಿಂದ ಅವ್ರಿಗೆ ಗೊತ್ತಾಗ್ತಾ ಇರೋದು. ಇವಾಗ ಆಸ್ ಆಫ್ ನೌ ಇಟ್ಸ್ ಓನ್ಲಿ ಕ್ಯಾಂಪೇನ್. ಮೇಡಮ್, ಈ ತರ ಪಕ್ಷ ಸೇರ್ಪಡೆ ಆಗ್ತಾ ಇದೀನಿ ಅಂದಾಗ ಶಿವಣ್ಣ ಏನ್ ಹೇಳಿದ್ರು ಮೇಡಮ್? ಇಲ್ಲ, ಅದು ಡಿಸ್ಕಷನ್ ಎಲ್ಲರೂ ಇದ್ದಾಗಲೇ ಆಗಿರೋದು. ನಾನು ಆಗ್ತೀನಿ ಅಂತ ಅವ್ರ ಹತ್ರ ಹೇಳಿಲ್ಲ. ಎಲ್ಲರೂ ಕೂತ್ಕೊಂಡು ಮಾತಾಡಿ ಅವ್ರ ಡಿಸಿಷನ್ನೇ ಇದು. ಇದು ನಂದು ಅಷ್ಟೇ ಅಲ್ಲ, ಫುಲ್ ಫ್ಯಾಮಿಲಿ ಆ್ಯಂಡ್ ಅಫ್ಕೋರ್ಸ್ ಮಧು ಜೊತೆಗೆ ಮಧುನೇ ಅವ್ರು ಡಿಸ್ಕಸ್. ಮಧುನೇ ಆಗಲಿ ಬೇರೆ ಯಾರೇ ಆಗಲಿ ನಂಗೆ ಯಾರೂ ಫೋರ್ಸ್ ಮಾಡಿಲ್ಲ. ಅದೇ ಥರ ನಾವ್ಯಾರು ಶಿವರಾಜ್ಕುಮಾರ್ ಅವ್ರಿಗೆ ಫೋರ್ಸ್ ಮಾಡಿಲ್ಲ. ಇಟ್ಸ್ ಬಿ ನಮ್ಮದೇ ಓನ್ ಡಿಸ್ಕಷನ್ ಆಗಿ ಅವ್ರು ಸಡನ್ ಆಗಿ ಹೇಳಿದಾಗ ನಾನು ಕೇಳಿದೆ ಅದನ್ನೇ, ಆರ್ ಯು ಹ್ಯಾಪಿ ಡೂಯಿಂಗ್ ಇಟ್ ಅಂತ. ಇಸ್ ಐ ವೆರಿ ಹ್ಯಾಪಿ, ಐ ವಾಂಟ್ ಟು ಡೂ ಇಟ್ ಅಂತ. ಮೇಡಮ್, ಈಗ ಶಿವಣ್ಣ ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ಇದಾರೆ, ಈ ನಡುವೆ ಕೂಡ ಅವರು ಈಗ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಮಾಡಬಹುದು ಮೇಡಮ್ ಪ್ರಚಾರ? ನನ್ಗೆ ಅದೇ ಲಿಸ್ಟ್ ಏನು ಗೊತ್ತಿಲ್ಲ. ಇನ್ನ ನಾಳೆ ಹೊರಡೋದ್ ಗ್ಯಾರಂಟಿ. ಫಸ್ಟ್ ಫಂಕ್ಷನ್ ಸೊರಬಾ ಅಂತ ಗೊತ್ತಿದೆ, ಅದಾದ್ಮೇಲೆ ಯಾವ್ದು ಏನು ಅಂತ ಇನ್ನ ಹೇಳ್ಬೇಕು. ಸೊ ಇದು ಗೀತಾ ಶಿವರಾಜ್ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಆನಂದ್ ಅಂದ್ಗುಡಿ, ಪವರ್ ಟಿವಿ.